ಎಲ್ಲ ಹೊರಗೆ ಬೀಳುತ್ತೆ ನೋಡ್ತಾ ಇರ್ರಿ ಪ್ರತಾಪ್ ಸಿಂಹ ಅವರು ನೋಡ್ರಿ. ಯಾವುದೇ ಲೋಕಸಭಾ ಸದಸ್ಯ ಆಗಲಿ, ರಾಜ್ಯಸಭಾ ಸದಸ್ಯ ಆಗಲಿ, ಎಮ್ ಎಲ್ ಎ ಆಗಲಿ, ಎಮ್ ಎಲ್ ಸಿ ಆಗಲಿ, ಜನ ಬರ್ತಾರೆ ನಮ್ಮ ಪಾಸ್ ಕೊಡ್ರಿ ಅಂತೇಳಿ ಪಾರ್ಲಿಮೆಂಟ್ ಪಾಸ್ ಬಿಡ್ತಾರೆ, ವಿಧಾನಸೌಧ ಪಾಸ್ ಬಿಡ್ತಾರೆ. ನಾವೆಲ್ಲ ನಾವೇ ಬಾಂಬ್ ಹಿಂಗೆ ಬಿಟ್ಕೊಂಡಾರೇನು, ಅವರು ಭಯೋತ್ಪಾದಕ ಎಲ್ಲ ಸ್ಕ್ರೀನಿಂಗ್ ನಾವು ಮಾಡೋಕ್ಕಾಗ್ತದನು. ಜನಪ್ರತಿನಿಧಿಗಳಿಗೆ ನಮ್ಮ ಮತಕ್ಷೇತ್ರ ಅವ್ರು ಕಾಂಗ್ರೆಸ್ನವ್ರು ಬಂದರು ನಾವು ಕೊಡ್ತೀವಿ. ಎಷ್ಟೋ ಮಂದಿ ಕಾಂಗ್ರೆಸ್ನವರು ನನ್ನ ಬಳಿ ಲೆಟ್ರ್ ಹೋಯ್ತಾರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾನೆ. ಆದರೆ ಒಮ್ಮೆ ಎಮ್ ಎಲ್ ಎ ಆದಮ್ಯಾಗ ಯಾವುದು ನ್ಯಾಯವಾಗಿ ಅವ್ರಿಗೇನು ಯೋಜನೆಗಳಿತ್ತು ಅಂತ ನಾವು ಕೊಟ್ಟಿರ್ತೀವಿ. ಅವ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ ಮತದಾರ ಇರ್ತಾನೆ. ನಾವೆಲ್ಲ ಅದನ್ನು ಸ್ಕ್ರೀನಿಂಗ್ ಮಾಡೋಕ್ಕಾಗೋದಿಲ್ಲ. ಅದು ಸ್ಕ್ರೀನಿಂಗ್ ಯಾರು ಮಾಡಬೇಕು? ಸೆಕ್ಯೂರಿಟಿ ಅವ್ರು ಮಾಡಬೇಕು. ಸೆಕ್ಯೂರಿಟಿ ಅವ್ನು ಬೂಟದಾಗ ಏನು ಇಟ್ಕೊಂಡು ಬಂದಾನ, ಚೀಲ್ನಾಗ ಏನು ಇಟ್ಕೊಂಡು ಬಂದಾನ ಅನ್ನೋದು ಸುರಕ್ಷಾ ಏನು ಇದು ಇದೆ ಪಾರ್ಲಿಮೆಂಟ್ ಇರ್ಬೋದು ವಿಧಾನ ಅವ್ರಿಗೆ ಜವಾಬ್ದಾರಿ. ಅದು ಅದೊಂದೇನೋ ಇನ್ನೂ ಅದು ತನಿಖೆ ಆದರೆ ಯಾರು ಇವತ್ತು ಟೀಕೆ ಮಾಡ್ತದೆ ಅದೇ ನನ್ನ ಮಕ್ಕಳು ಸಿಗ್ಬಿಡ್ತಾರೆ ನೋಡ್ತಾರೆ.